ಹೇಗೆ ಚೆನ್ನಾಗಿ ತೆಗೆದಿದೆ ಇಲ್ಲ ಸರ್ ಅವರು ಕವರೇಜ್ ಮಾಡುವ ಪ್ರಾಕ್ಟೀಸ್ ಸಿ ನಾನು ಒಂದು ಹೇಳ್ತೀನಿ ಕೇಳಿ ಆನ್ ಗ್ರೌಂಡ್ ಮ್ಯಾಚಸ್ ನಡೆಯೋದು ಬಿಟ್ಟರೆ ನಾನು ಯಾವುದಕ್ಕೂ ಕವರೇಜ್ ಸ್ಟಾಪ್ ಮಾಡಿಲ್ಲ ಸರ್ ಅಲ್ಲಿ ನಮಗೆ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಬರುತ್ತೆ ಈಗ ರೈಟ್ಸ್ ಹೋಗಿರೋದ್ರಿಂದ ಅದು ಬಿಟ್ಟರೆ ನಾನು ಯಾವ ಟೆಲಿಕಾಸ್ಟನ್ನು ನಾನು ನಿಮಗೆ ಸ್ಟಾಪ್ ಮಾಡ್ತಲ್ಲ ಬಿಕಾಸ್ ಮಾಧ್ಯಮ ಅಂತ ಬಂದಾಗ ನೀವು ನಮ್ಮವರಾಗಿ ಟೀಮಲ್ಲಿ ಆಡಬೇಕಾದ್ರೆ ಇಟ್ ಈಸ್ ನಿಮ್ಮದೇ ಅದು ಏನು ಬೇಕಾದ್ರೆ ಮಾಡಿ ಒಳ್ಳೇದು ಮಾಡಿ ಸೊ ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಹೇಳಿ ಸರ್ ನಮ್ಮ ಕವರೇಜ್ ಸರ್ ಐ ಥಿಂಕ್ ಎಲ್ಲರೂ ಇಲ್ಲಿ ಬೇಡ ಸರ್ ಹೇಳ್ತಾರೆ ಸರ್ ನಿಮ್ಮ ಈ ಕೆ ಸಿ ಸಿ ಬದ್ಧತೆ ಬಗ್ಗೆ ಯಾಕಂದ್ರೆ ಕೆ ಸಿ ಸಿ ಫೌಂಡರ್ ಆಗಿ ನಿಮ್ಗೂ ಆಸೆ ಇರುತ್ತೆ ಅಂದ್ರೆ ಮ್ಯಾಚ್ಗಳು ಆಡಬೇಕು ಟ್ರೋಫಿನ ಕೈಲೇಬೇಕಂತ ಬಟ್ ನೀವೇ ಹೇಳ್ಕೊತಾ ಇಲ್ಲ ಸರ್ ಫ್ರಾಂಕ್ ಆಗಿ ನಾನು ನನ್ನ ಟೀಮ್ ಅಲ್ಲಿ ನಾನು ಲೀಡ್ ಮಾಡ್ತಾ ಇರ್ಬೋದು ನನ್ನ ಫಸ್ಟ್ ಸೀಸನ್ ಇಂದಾನು ನಾನು ಕೆ ಪಿ ಮಾತಾಡ್ಕೊಬೇಕಾದ್ರೆ ಅವಾಗ ಇವರು ಫಸ್ಟ್ ಸೀಸನ್ ಅಲ್ಲಿ ಇನ್ಕ್ಲೂಷನ್ ಕಮಿಟಿಯಲ್ಲಿ ಇರಲಿಲ್ಲ ನಾ ಫಸ್ಟ್ ಹೇಳಿದ್ದು ಕಪ್ ಗೆಲ್ಲಬೇಕು ಅಂತ ಸ್ಟಾರ್ಟ್ ಮಾಡಿದೆ ಬಟ್ ಒಂದು ಮಾತಿರಿ ಕೇಳಿದೆ ನಾವು ಫಸ್ಟ್ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿ ನಾವೇ ಕಪ್ ಗೇಟಿಂಗ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತಾ ಅಂದೆ ನಾನು ಏನೋ ಒಂದು ನಾವೇ ಬೇಕು ಅಂತ ಆಡ್ದಂಗಿರಲ್ವ ಅಂತ ಇವ್ರು ಅವಾಗ ಸಾರ್ ಹಂಗಂತ ಏನು ಸೋಲ್ಬೇಕಂತ ಗೆಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಬಾಕಿಯಲ್ಲಿ ಬಟ್ ಬೇರೆಯವ್ರಿಗೆ ಇದ್ರೆ ಖುಷಿ ಅಂತಲೇ ಆಯಿತು ಬಟ್ ಎವ್ರಿ ಟೈಮ್ ಒಂದು ಫೈನಲ್ಸಲ್ಲಿ ಬೇರೆಯವ್ರಿಗೆ ಇದ್ದಾಗ ಆನೆಸ್ಟ್ಲಿ ಸರ್ ನಾವು ನಿಂತ್ಕೊಂಡು ತುಂಬ ಎಂಜಾಯ್ ಮಾಡಿ ಯು ಹ್ಯಾವ್ ಸೀನ್ ಎವ್ರಿಬಡಿ ಎಂಜಾಯಿಂಗ್ ಆ್ಯಂಡ್ ದಟ್ ಆ ಫೀಲ್ ನಮಗೆ ಇನ್ನೂ ತುಂಬಾ ದೊಡ್ಡದೇ ಹೊರತು ಯಾವತ್ತು ಚಿಕ್ಕದಂತೂ ಆಗಿತ್ತು ಅಫ್ಕೋರ್ಸ್ ಟೂರ್ನಮೆಂಟ್ ಹೋಗ್ತಾ ಹೋಗ್ತಾ ಗೆಲ್ಲೋ ಆಸೆ ಎಲ್ಲರಿಗಿರುತ್ತೆ ಗೆಲ್ಲಬೇಕಾ ಗೆಲ್ಲೋದಕ್ಕೆ ನೆಸೆಸಿಟಿ ಇದು ಕಾಂಪ್ಲಿಮೆಂಟ್ ಮಾಡಿದ್ರು ಬಟ್ ನನ್ನ ರಿಸಲ್ಟ್ ಕೊಟ್ಬಿಟ್ರು ನನಗೆ ಚೆನ್ನಾಗಿರಿ ಸರ್ ಸರ್ ಪ್ರತಿ ರಾತ್ರಿ ನಾನು ಹಿಡಿಯೋ ಕಪ್ ನ ದೇಶ ಯಾರು ಕಿತ್ಕೊಳಕಾಗಿ ಖುಷಿ ರೋದನೆ ವೇದನೆ ಎಲ್ಲ ಅದರೊಟ್ಟಿಗೆ ಇರುತ್ತೆ ನೋಡಿ ಕೆ ಸಿ ಸಿ ಅಂತ ಅವ್ನು ನಡೆಯುತ್ತೆ ಸರ್ ಕೆ ಸಿ ಸಿ ಆದ್ಮೇಲೆ ಎಲ್ಲದಕ್ಕಿಂತ ಅದ್ಭುತ ಅವ್ನು ಪಾರ್ಟಿ ನಡೆಯುತ್ತೆ ಸರ್ ಆ ಕಪ್ಪು ಯಾವತ್ತು ನಮ್ದೇ ಆ ಮಜಾ ಸಾಕ್ಬಿಡಿ ಇನ್ನೇನಕ್ಕೆ ಪ್ರಶ್ನೆ ಏನ್ ಕೇಳಲಿಲ್ಲ ಏನ್ ಅವರೇ ಸ್ಟೇಟ್ಮೆಂಟ್ ಏನ್ ಪ್ರಶ್ನೆ ಏನು ಖುಷಿ ಪಡಿ ಸರ್ ಏನು ಮಾಡ್ದೇನೆ ಲಾಟಿಸ್ಟ್ಗಳ ಮಧ್ಯೆ ಯುದ್ಧ ನಡೀತಾ ಇರುತ್ತೆ ನಾನೋಗಿ ಇರೋಗೆ ಕಾಲಿಂದ ಒಗೆಯೋದು ಇವ್ರು ನನ್ನಲ್ಲಿ ಒಗೆಯೋದು ನೀವು ಅದನ್ನ ಹಾಕೊಂಡು ಚಚ್ಚೋದು ಸುಮ್ಮನೆ ಕಬಡ್ಡಿ ನಮ್ಗಲ್ಲ ಸರ್ ನಮ್ಗಲ್ಲ ರಸ್ಲಿಂಗ್ ಹೇಳಿಬೇಕಾರೆ ತಪ್ಕೊಳ್ಳೋದು ಇಟ್ಕೊಳ್ಳೋದು ಇರುತ್ತೆ ಚೆನ್ನಾಗಿ ಮಾಡ್ತಾರೆ ಲೈಫ್ ನಮ್ಮ ಪ್ರಿನ್ಸಿಪಲ್ ಅದರ ಎಲ್ಲದಕ್ಕೂ ಟೈಮ್ ಇರುತ್ತೆ ನನಗೆ ಒಂದು ಫುಲ್ ಸೆಕ್ಷನ್ ಕೊಟ್ಟಿದ್ವಿ ಸರ್ ಏನಾಗುತ್ತೆ ನಿಮಿಷ ಇದು ಕೆ ಸಿ ಎಸ್ ನಂಬರ್ ಒನ್ ನೀಟ್ ಆಗೋಣ ಆರ್ಡರ್ ಎಲ್ಲ ಕಡೆ ಎಲ್ಲರೂ ಇರೋಕ್ಕಾಗಲ್ಲ ನೀವು ಸ್ಟ್ಯಾಂಡಿಂದ ತೆಗೆಯೋದ್ರೆ ಎಲ್ಲ ಕಡೆ ಎಲ್ಲರೂ ಇರೋಕ್ಕಾಗುತ್ತೆ ಅದೇ ಒಂದು ವ್ಯವಸ್ಥೆ ಇಲ್ಲಿ ಫಾರ್ ಎಕ್ಸಾಂಪಲ್ ಪ್ಲೇಯರ್ಸ್ ಅಂತ ಬರ್ತಾರೆ ಇಲ್ಲಿ ಕೂತಿದಾಗ ಕೇಳಿ ಪ್ಲೇಯರ್ಸ್ ಫ್ಯಾಮಿಲೀಸ್ಗೆ ಅಂತ ಟಿಕೆಟ್ ಕೊಡ್ತೀವಿ ಹಾಗಂತ ಡಗೌಟ್ ಅಲ್ಲಿ ಕೂರಕ್ಕಾಗಲ್ಲ ಪಿ ಒನ್ ಪಿ ಟು ಅಂತ ಅದಕ್ಕೆ ಅಂತ ಒಂದು ವ್ಯವಸ್ಥೆ ಇದೆ ಅಲ್ಲೇ ಹೋಗ್ಬೇಕು ಕೆ ಎಸ್ ಸಿ ಒಳಗೆ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇರೋದ್ರಿಂದ ಏನು ಚಿನ್ನಸ್ವಾಮಿ ಮೈದಾನ ಇದನ್ನ ದಾಟಿ ನಾನು ಏನು ಮಾಡೋಕ್ಕಾಗ ಅಲ್ಲಿಂದ ಒಂದೊಂದು ಸತ್ಯ ನಾನು ಕೊಟ್ಟಿರೋ ಸ್ಟ್ಯಾಂಡ್ ಎಲ್ಲಾದನ್ನು ಹೋಗ್ತಾ ಹೋಗ್ತಾ ಬೆಟರ್ ಆಗ್ತಾ ಇದೆ ಹೊರತು ನಾವು ಯಾವುದೋ ಡಿಟೀರಿಯರೇಟ್ ಆಗಿ ಈ ಸತಿನ ಒಂದು ಎಂಟೈರ್ ಸ್ಟ್ಯಾಂಡ್ ಇಟ್ಟಿದ್ದೀವಿ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಆ ಸ್ಟ್ಯಾಂಡ್ ಅಲ್ಲಿ ಅಲ್ಲಿಂದ ನೀವು ಏನ್ ಪ್ರಕಾರ ಮಾಡ್ಕೋಬಹುದು ಅಷ್ಟು ಬಿಟ್ಟರೆ ಬೇರೆ ದರ್ಸ್ ನಥಿಂಗ್ ಮಚ್ ವಿ ಕ್ಯಾನ್ ಫೋಟೋಸ್ ವ್ಯವಸ್ಥೆ ಆಗಿದೆ ಸರ್ ಫೋಟೋಸ್ ವ್ಯವಸ್ಥೆ ಕೆ ಆರ್ ಜಿ ಇದೆ ಅಲ್ಲ ಅದು ಲಾಸ್ಟ್ ಟೈಮು ಸ್ವಲ್ಪ ಗೊತ್ತಾಯಿತು ಬಟ್ ಈ ಟೈಮ್ ನಿಮಗೆ ನಿಮ್ಮ ಸೆಪ್ರೇಟ್ ಆಗಿ ಬಂದು ಫೋಟೋಸ್ ತೆಗಿಯೋಕ್ಕಾಗಲ್ಲ ಅಲ್ಲಿ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಇರ್ತಾರೆ ಅವರಿಂದ ನಿಮಗೆ ಕಂಟೆಂಟ್ ಸಿಗುತ್ತೆ
ಕಂಪ್ಲೀಟ್ ಪಿ ಆರ್ ಎಸ್ ಬಿನ್ ಹ್ಯಾಂಡಲ್ಡ್ ಬೈ ಕೆ ಆರ್ ಜಿ ಅವರು. ಸೊ ವ್ಯವಸ್ಥೆಗಳು ಇದಿರುತ್ತೆ, ಫೋಟೋಸ್ ಎಲ್ಲ ಬಿಸಿ 100% ಬೇಗ ತಲುಪುತ್ತೆ ಸರ್, ಕಂಟೆಂಟ್ ವಿಲ್ ರೀಚ್. ಗ್ಯಾಲರಿ ಅಂತ ಒಂದು ಅಲ್ಲಿಗೆ ಒಂದು ಚಾನಲ್ಗೆ ಅಥವಾ ಒಂದು ಪೇಪರ್ಗೆ ಎರಡು ಐಡಿ ಕಾರ್ಡ್ ಮೀಡಿಯಾ ಪರ್ಸನ್ ಕೊಟ್ಟರೆ ಅವರು ಮೀಡಿಯಾ ಗ್ಯಾಲರಿ ಹೋಗಿ ಕುತ್ಕೊಂಡು ಮ್ಯಾಚ್ ಅನ್ನು ನೋಡಬಹುದು, ಮತ್ತೆ ಅವ್ರಿಗೆ ಬೇಕಾದ ಫೋಟೋಸ್ ತಗೋಬಹುದು. ಲಾಸ್ಟ್ ಸರಿ ಗ್ಯಾಲರಿ ಹೊರಗಡೆ ಕೊಟ್ಬಿಟ್ಟಿದ್ರು ಅಂತ ಹೇಳಿ. ಇಲ್ಲ 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 ಇಲ್ಲ, ಪ್ರೊಡಕ್ಷನ್ ಅಲ್ಲಿ ಪ್ರೊಡಕ್ಷನ್ ಮೀಡಿಯಾ ಬಾಕ್ಸ್ ಅಂತ ಇದೆ ಸರ್, ಮೀಡಿಯಾ ಬಾಕ್ಸ್ ಓಪನ್ ಮಾಡಿದೀವಿ ನಾವು, ಅಲ್ಲೇನೋ ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು. ಆಕ್ಚುಲಿ ಮೀಡಿಯಾ ಬಾಕ್ಸ್ ಅಂತ ಇದೆ, ಅದಿದೆ ಅಲ್ಲಿ ಮೀಡಿಯಾದವ್ರು ಮಾತ್ರ ಇರೋದು. ಮೀಡಿಯಾ ಬಾಕ್ಸ್ ಅಂತ ಇದೆ, ಅದು ಪ್ರೊಡಕ್ಷನ್ ಸೈಡ್ ಇಂದ ಹೋಗುತ್ತೆ. ಎಲ್ಲಾದ್ರೂ ಇವರು ಒಬ್ಬರೇ ಕಾರಣ. ನಮಗೆ ನಾವೆಲ್ಲ ಜವಾಬ್ದಾರಿ ಶರಣ ಅವರಿಗೆ ಒಪ್ಪಿಸಿದ್ವಿ, ಯಾಕೆ ಹೀಗೆ ಮಾಡಿದ್ರಿ? ಆಮೇಲೆ ಈ ಸಲ ಒಂದು ಬ್ಯೂಟಿಫುಲ್ ವ್ಯವಸ್ಥೆ ಮಾಡಿದ್ದೀವಿ ಗ್ರೌಂಡ್ ಅಲ್ಲಿ. ನಿಮಗೆ ಕೆ ಸಿ ಎ ಇನ್ಫ್ರಾಸ್ಟ್ರಕ್ಚರ್ ಎಲ್ಲರಿಗೂ ಗೊತ್ತಲ್ಲ, ಬರ್ತಿದ್ದಂಗೆ ಅಲ್ಲಿ ಮೆಟ್ಲಿದೆ, ಮೆಟ್ಲಿಂದ ಹೊರಗಡೆ ಬಂದರೆ ಅಲ್ಲಿ ಫಸ್ಟ್ ಒಂದು ದೊಡ್ಡ ಹಾಸ್ಪಿಟಾಲಿಟಿ ಇದೆ, ಅದರ ಕೆಳಗಡೆ ದಟ್ ಯೆಲ್ಲೋ ಚೇರ್ಸ್ ರೈಟ್ ಬಿಹೈಂಡ್ ದಟ್ ಎಕ್ಸ್ಟ್ರಾ ಸೈಸ್, ದಟ್ ಇಸ್ ಕಾಲ್ಡ್ ಟಿ ಒನ್. ಅದು ಎಂಟೈರ್ ಈಸ್ ಕಂಪ್ಲೀಟ್ಲಿ ಓನ್ಲಿ ಫಾರ್ ಫಿಲ್ಮ್ ಫ್ರಿಟರ್ನಿಟೀಸ್. ಅದು ನಾವು ಸ್ಯಾಂಡಲ್ವುಡ್ ಗ್ಯಾಲರಿ ಅಂತ ತಗೊಂಡು ಸ್ಯಾಂಡಲ್ವುಡ್ ಅಲ್ಲಿ ಇಟ್ಟಿದ್ದೀವಿ ನಾವು ಗದ್ದದ ಗುಡಿ. ಅಲ್ಲಿ ಕಂಪ್ಲೀಟ್ ಸಿನಿಮಾ ಕನ್ವರ್ಷನ್ ಮಾಡ್ತಾ ಇದೀವಿ, ಒಂದು ಸಿನಿಮಾ ಸೆಟ್ ಥರ ಎಂಟೈರ್ ಗ್ಯಾಲರಿ. ಅಲ್ಲಿ ಬರೀ ಅಂದರೆ ಸಿನಿಮಾ ಅಂತ ಸಹ ನಾನು ಹೇಳ್ತದ ಆರ್ಟಿಸ್ಟ್ ಅಂತ, ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ನಿರ್ದೇಶಕರು, ತಂತ್ರಜ್ಞರು, ಕಲಾವಿದರು, ಹಿರಿಯ ಕಲಾವಿದರು, ಪೋಷಕ ನಟರು, ಆಲ್ ಪೀಪಲ್ ಕನೆಕ್ಟೆಡ್ ಟು ದಟ್, ಎವ್ರಿಬಡಿ ಈಸ್ ಇನ್ ಒನ್ ಸ್ಟ್ಯಾಂಡ್. ಸೊ ದಟ್ ಈಸ್ ಒನ್ ಥಿಂಗ್ ವಿ ಹ್ಯಾವ್ ಕನ್ವರ್ಟೆಡ್ ದಟ್. ಲಾಸ್ಟ್ ಟೈಮ್ ನಾವು ಪಿ ಟು ಕೊಟ್ಟಿದ್ವಿ, ಸೊ ಈಗ ಪಿ ಒನ್ ಎಲ್ಲ ಮಾಡಿಬಿಟ್ಟು ವ್ಯವಸ್ಥೆ ಗ್ರೌಂಡ್ ಪಕ್ಕದಲ್ಲೇ ಇರ್ತಾರೆ. ಸೊ ದಟ್ ಅವರು ಗ್ರೌಂಡ್ ಒಳಗಡೆ ಒಂದೊಂದು ಗ್ರೌಂಡ್ ಹೋಗಿ ಗ್ಯಾಲರಿ ಯಾವಾಗ ಅವಾಗ ಆರಾರು ಜನ ಹೋಗಿ ನಮ್ಮ ಆಡಿಯನ್ಸಸ್ನ ಭೇಟಿ ಮಾಡ್ಕೊಂಡು ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಅದೊಂದು ಸ್ಯಾಂಡಲ್ವುಡ್ ಸ್ಟ್ಯಾಂಡ್ ಓಪನ್ ಮಾಡಿದ್ವಿ ಸರ್. ಅದು ಒಂದು ಸ್ಪೆಷಲ್ ಆಗಿ ಮಾಡಿದ್ವಿ ಸರ್, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಅವರು ಅದ್ಭುತವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಅಲ್ಲ ಬರೀ ಸಿನಿಮಾದವರು ಅಷ್ಟೇ, ಫ್ಯಾಮಿಲೀಸ್ ಎಲ್ಲ ಸಪ್ರೇಟ್, ಸಿನಿಮಾ ಸಂಬಂಧ ಇದ್ದವರು ಯಾರು ಇರಲ್ಲ. ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.